ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ರೆಡಿ ಬ್ಲೌಸ್ಗೆ ನಾವೇನಾದರೂ ಡಿಸೈನ್ ಮಾಡ್ಕೋಬೇಕು ಅಂದರೆ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಸೊ ನೋಡಿ, ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಲೀವ್ ಇಲ್ಲಿ ಪಪ್ ಸ್ಲೀವ್ ಮಾಡಿದ್ದೀನಿ. ಸೊ ಇದು ರೆಡಿ ಬ್ಲೌಸು, ಆ್ಯಕ್ಚುಲಿ ಸ್ವಲ್ಪ ಹಳೆ ಬ್ಲೌಸೇನೆ. ಅದಕ್ಕೆ ಏನಾದರೂ ಡಿಸೈನ್ ಬೇಕು ಅಂತ ಕಸ್ಟಮರ್ ಕೇಳಿದ್ದಕ್ಕೆ ನಾನು ಮಾಡಿಕೊಡ್ತಾ ಇದ್ದೀನಿ. ನೋಡಿ, ಸ್ಲೀವ್ಗೆ ಸ್ವಲ್ಪ ಏನಾದರೂ ಬೀಡ್ಸ್ ಹಾಕ್ಕೊಡಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನೋಡಿ, ನಾನು ಇಲ್ಲಿ ಮೂರು ಬೀಡ್ಸ್ನ ಏರಿಸ್ಕೊಂತಾಯಿದ್ದೀನಿ. ನೋಡಿ, ಇದೇ ರೀತಿಯಾಗಿ ಫುಲ್ಲು ಸ್ಲೀವ್ ಬಫ್ ಸ್ಲೀವ್ ಅಲ್ವಾ, ಸೊ ಈ ಥರ ಬೀಡ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾವು ಕೈಯಲ್ಲೇ ಈ ಥರ ರೆಡಿ ಬ್ಲೌಸ್ ರೆಡಿ ಆಲ್ರೆಡಿ ಬ್ಲೌಸ್ ಹೊಲ್ಸೋವಾಗಲೇ ಸುಮ್ಮನೆ ನಾರ್ಮಲಾಗಿ ಹೊಲಿಸಿದ್ರು. ಸೊ ಇವಾಗ ಅದಕ್ಕೆ ಏನಾದರೂ ಸ್ಲೀವ್ಗೆ ಈ ಥರ ಬೀಡ್ಸ್ ಒಂಥರ ಮಾಡ್ಕೊಡಿ ಅಂದಿದ್ದಕ್ಕೆ ಮಾಡ್ಕೊಡ್ತಿದ್ದೀನಿ. ಸೊ ನೋಡಿ, ಒಂದೇ ಸಲ ಮೂರು ಬೀಡ್ಸು ಏರಿಸ್ಕೊತಾ ಇದ್ದೀನಿ. ಏರಿಸ್ಕೊಂಡು ಈ ಥರ ಸ್ಟಿಚ್ ಮಾಡಿಕೊಂಡು ಒಂದೊಂದು ಬೀಡ್ಸಿಗೂ ಒಂದೊಂದು ಸ್ಟಿಚ್ ಮಾಡಿಕೊಂಡು ಆ ಥರ ನೀಟಾಗಿ ಈ ಥರ ಸ್ಟಿಚ್ ಮಾಡಬೇಕಾಗುತ್ತೆ. ಸುಮ್ಮನೆ ಸ್ಟಿಚ್ ಮಾಡಿದ್ರೆ ಅದು ಈ ಥರ ಮೂರು ತ್ರಿಕೋನ ಥರ ಬರೋದಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಮೂರು ಬೀಡ್ಸ್ನ ಏರಿಸ್ಕೊಂಡು ಆಮೇಲೆ ಒಂದೊಂದು ಬೀಡ್ಸಿಗೆ ನಾವು ಏನು ಹೊಲಿಗೆ ಹಾಕಬೇಕಾಗುತ್ತೆ. ನೋಡಿ, ಇನ್ನು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಹೀಗೆ ನೋಡ್ತಾ ಇರಿ, ಸೊ ಅರ್ಥ ಆಗುತ್ತೆ. ತುಂಬ ಹತ್ರ ಹತ್ರನೂ ಹಾಕ್ಬೋದು, ದೂರನೂ ಹಾಕ್ಬೋದು. ನೋಡಿ, ಈ ಥರ ಮೂರು ಒಂದು ಒಟ್ಟಿಗೆ ಹಾಕ್ಕೊಂಡು ಈಗ ಒಂದೊಂದು ಬೀಡ್ಸ್ಗೂ ಒಂದೊಂದ್ಸಲ ಸ್ಟಿಚ್ ಮಾಡ್ಕೋಬೇಕು ನಾವು ಸೂಜಿಲಿ ಕೈಯಲ್ಲೇ. ಸೊ ನೋಡ್ತಾ ಇದ್ರಲ್ಲ, ಇದೇ ಥರ ಮಧ್ಯಕ್ಕೆ ಕರೆಕ್ಟಾಗಿ ಈ ಥರ ತೊಗೊಂಡು ಅದು ಬೀಡ್ಸ್ ಒಳಗಡೆ ನಾವು ಸೂಜಿಲಿ ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸೊ ಇದೇ ಥರ ಫುಲ್ಲು ಸ್ಲೀವ್ಗೆ, ಎರಡು ಸ್ಲೀವ್ಗೂ ಅಷ್ಟೇ, ಫುಲ್ಲು ನಾವು ಇದೇ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಲೀವು. ಆ್ಯಕ್ಚುಲಿ ಇದು ರೆಡಿ ಬ್ಲೌಸ್ ಆಗಿರೋದ್ರಿಂದ ಸ್ಲೀವ್ಗೆ ಈ ಥರ ಬೀಡ್ಸ್ ಎಲ್ಲ ಏರ್ಸೋ ಸ್ವಲ್ಪ ಕಷ್ಟನೇ, ಆದರೂ ಸ್ವಲ್ಪ ನೋಡ್ಕೊಂಡು ಮಾಡ್ಕೋಬೋದು. ಇನ್ನು ಹೊಲಿಯೋವಾಗ ಏನೋ ಫಿಟ್ಟಿಂಗ್ ಇಡ್ದಿರಲ್ವಲ್ಲ, ಸೊ ಅವಾಗಾದರೆ ಹಾಗೆ ಸ್ಟಿಚ್ ಬೇಗ ಬೇಗ ಅದು ಸ್ವಲ್ಪ ಏನೂ ಇದಾಗಲ್ಲ, ಆರಾಮಾಗಿ ನಾವು ಬೀಡ್ಸ್ನ ನಾವು ಆ್ಯಡ್ ಮಾಡ್ಬೋದು. ಆದರೆ ರೆಡಿ ಬ್ಲೌಸ್ ಆದರೆ ಈ ಥರ ತುಂಬ ಕಷ್ಟ ಆಗುತ್ತೆ. ಸೊ ನೋಡ್ಕೊಂಡು ನೀಟಾಗಿ ನೋಡಿಕೊಂಡು ನಾವು ಬೀಡ್ಸ್ನ ಆ್ಯಡ್ ಮಾಡಬೇಕು. ಸೊ ಇದು ಬಾಹುಬಲಿ ಸ್ಲೀವ್ ಅಂದರೆ ಬಫ್ ಸ್ಲೀವ್ ಆಗಿರೋದ್ರಿಂದ ಈ ಥರ ಬೀಡ್ಸ್ ನಾವು ಮಧ್ಯ ಸುಮ್ಮನೆ ಪ್ಲೈನ್ ಇರುತ್ತಲ್ವ, ಸೊ ಮಧ್ಯ ಈ ಥರ ಬೀಡ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಈ ಥರ ಸ್ಲೀವ್ಗೂ ಚೆನ್ನಾಗಿರುತ್ತೆ, ಮತ್ತು ನಾರ್ಮಲ್ ಸ್ಲೀವ್ ಇರುತ್ತಲ್ಲ, ಸೊ ಅದಕ್ಕೂ ಈ ಥರ ರೇಷ್ಮೆ ಸೀರೆ ಅಂಥದ್ದೇನಾದರೂ ಹಳೆಯದು ರೆಡಿ ಯಾವಾಗಲೂ ಹೊಲಿಸಿಟ್ಕೊಂಡಿರ್ತೀರ, ಅದಕ್ಕೇನು ಬ್ಲೌಸಿಗೆ ಡಿಸೈನ್ ಮಾಡಿರಲ್ಲ ಅಂದರೆ ಈ ಥರ ಸಿಂಪಲಾಗಿ ಬೀಡ್ಸ್ ಸ್ಟಿಚ್ ನಾವೇ ಮನೇಲೇ ಸ್ಟಿಚ್ ಮಾಡಿಕೊಂಡ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಬ್ಯಾಕಿಗೆ ಕೂಡ ಹಾಕ್ಬೋದು. ಸೊ ನಾನಿಲ್ಲಿ ಬ್ಯಾಕಿಗೆ ಹಾಕಿಲ್ಲ, ಲೇಸ್ ಹಾಕಿರೋದ್ರಿಂದ ಅದೇ ಸಾಕಾಗಿದೆ. ಇದು ಬೀಡ್ಸ್ ಹಾಕಿದ್ರೆ ಜಾಸ್ತಿ ಓವರ್ ಆಗಿಬಿಡುತ್ತೆ, ಸೊ ಅದಕ್ಕೋಸ್ಕರ ನಾನು ಬ್ಯಾಕಿಗೆ ಏನು ಹಾಕಿಲ್ಲ, ಸ್ಲೀವಿಗೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದು ಬೀಡ್ಸ್ನ ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಯಾವುದಾದ್ರೂ ಮನೇಲಿ ಹಳೆ ಬ್ಲೌಸ್ ಇದೆ, ಈಗೇನು ಮಾಡೋದು ಅಂದರೆ ಒಂದು 20 ರುಪೀಸ್ ಕೊಟ್ಟರೆ ಲೈನಿಂಗ್ ಸೆಂಟರಲ್ಲಿ ಹೋಗಿ ತೊಗೊಳ್ಳಿ, ಒಂದು 20 ರುಪೀಸ್ ಕೊಟ್ಟರೆ ಒಂದು 20 ಗ್ರಾಮ್ ಅಥವಾ 10 ಗ್ರಾಮ ಕೊಡ್ತಾರೆ ಈ ಥರ ಬೀಡ್ಸು. ತೊಗೊಂಬಂದು ಆರಾಮಾಗಿ ಮನೇಲೇ ಇರೋ ಸೂಜಿ ದಾರ ತೊಗೊಂಡು ಆರಾಮಾಗಿ ನೀವು ಬ್ಲೌಸ್ಗೆ ನೀವೇ ಡಿಸೈನ್ ಮಾಡ್ಕೋಬೋದು ಮನೆಯಲ್ಲಿ. ನಮಗೆ ನಾವು ಟೇಲರಿಂಗ್ ಕಲ್ತಿಲ್ಲ, ನಮಗೆ ಬರಲ್ಲ ಅಂತ ಹೇಳೋದೇ ಇಲ್ಲ. ನೋಡಿ, ಈ ಥರ ಸಿಂಪಲ್ ಟ್ರಿಕ್ನ ಉಪಯೋಗಿಸ್ಕೊಂಡು ನೀವು ಬ್ಲೌಸ್ಗೆ ಡಿಸೈನ್ ಮಾಡ್ಕೋಬೋದು, ವೆರೈಟಿ ವೆರೈಟಿ ಡಿಸೈನ್ ಮಾಡ್ಕೋಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಯಾವ ಥರ ಮಾಡ್ಕೋಬೇಕು. ನಾ ಮನೇಲಿ ಅಟ್ಲೀಸ್ಟ್ ಅವಾಗ ರೇಷ್ಮೆ ಸೀರೆ ಎಲ್ಲ ಸ್ಟಿಚ್ ಮಾಡಿಸಿರೋಂಥವಕ್ಕೆ ವರ್ಕ್ ಮಾಡಿಸಿರಲ್ಲ, ಸೊ ಅದಕ್ಕೆ ಮತ್ತೆ ವರ್ಕ್ ಮಾಡೋದಕ್ಕೆ ಆಗಲ್ಲ ಅಂತಿದ್ರೆ ಈ ಥರ ಮಾಡ್ಕೋಬೋದು. ನೋಡಿದ್ರಲ್ಲ, ಎರಡು ಸ್ಲೀವು ಕೂಡ ರೆಡಿ ಆಯಿತು. ನಾನು ಸ್ವಲ್ಪ ದೂರ ಹಾಕಿದ್ದೀನಿ. ಸೊ ನಿಮಗೆ ಬೇಕಾದರೆ ಹತ್ರ ಕೂಡ ಹಾಕ್ಕೋಬೋದು.
ತುಂಬ ಹತ್ತತ್ರ ಆದರೆ ಚೆನ್ನಾಗಿರಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ದೂರ ದೂರ ಹಾಕಿದ್ದೀನಿ. ಸೊ ನೋಡಿದ್ರಲ್ಲ, ಈಗ ಪ್ಲೈನ್ ಸ್ಲೀವ್ ಇದ್ದಿದ್ದು ಸ್ವಲ್ಪ ಡಿಸೈನಾಗಿ ಕಾಣ್ತಾ ಇದೆ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದಂತೂ ಮರಿಬೇಡಿ ಅಂತ ಹೇಳ್ತೀನಿ. ಸೊ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್, ಟೇಕ್ ಕೇರ್, ಕೀಪ್ ವಾಚಿಂಗ್.